ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2021 ತೆರೆಕಂಡ ದಿ ಮ್ಯಾನರ್ ಎಂಬ ಅಮೇರಿಕನ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟ್ರಿ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಸೀನ್ನಲ್ಲಿ ಜೂಡಿತ್ ಎಂಬ ವಯಸ್ಸಾದ ಮಹಿಳೆಯನ್ನು ನೋಡ್ತೀವಿ. ಹಾಗೆಯೇ ನಮಗೆ ಅವಳ ಮಗಳಾದ ಬಾರ್ಬರಾ ಹಾಗೂ ಅವಳ ಮೊಮ್ಮಗನಾದ ಜಾಶ್ ಎನ್ನುವವರು ಪರಿಚಯವಾಗ್ತಾರೆ. ಸ್ನೇಹಿತರೆ, ಈ ಜೋಡಿ ವೃತ್ತಿಪರ ಡ್ಯಾನ್ಸರ್ ಆಗಿರ್ತಾಳೆ. ಈ ದಿನ ಅವಳ 70th ಬರ್ತ್ಡೇ ಇರುವ ಕಾರಣ ಅವರ ಮನೆಯ ಬಳಿ ಹಲವಾರು ರಿಲೇಟಿವ್ಸ್ ಬಂದಿರುತ್ತಾರೆ. ಹೀಗೆ ಜೂಡಿತ್ ಅವರ ಜೊತೆ ಸಂತೋಷದ ಸಮಯವನ್ನು ಕಳೆಯುವಾಗ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 3 ನಂತರ. ಆಗ ನಮಗೆ ಐತಿಹಾಸಿಕ ಕಾಲದ ಗೋಲ್ಡನ್ ಸನ್ ಮ್ಯಾನರ್ ಎಂಬ ನರ್ಸಿಂಗ್ ಸೆಂಟರ್ ಕಾಣುತ್ತದೆ. ಜೂಡಿತ್ಗೆ ಹೆಲ್ತ್ ಇಶ್ಯೂಸ್ ಇರುವುದರಿಂದ ಚೇತರಿಸಿಕೊಳ್ಳಲು ಇಲ್ಲಿಗೆ ಬಂದಿರುತ್ತಾಳೆ. ಹಾಗೂ ಈ ನಿರ್ಧಾರ ಜೂಡಿತ್ತದೇ ಆಗಿರುತ್ತದೆ. ನನ್ನ ತೊಂದರೆ ನನಗೆ ಮಾತ್ರ ಇರಲಿ, ನನ್ನಿಂದ ನನ್ನ ಮಗಳು ಮೊಮ್ಮಗ ತೊಂದರೆ ಪಡುವುದು ಬೇಡವೆಂದು ಇಲ್ಲಿಗೆ ಬಂದಿರುತ್ತಾಳೆ. ಆಗ ನರ್ಸಾದ ಲೇಸರ್ ಜೂಡಿತ್ನನ್ನು ಅವಳು ಮಲಗುವ ಬೆಡ್ನ ಬಳಿ ಕರೆದುಕೊಂಡು ಹೋಗ್ತಾಳೆ. ಜೂಡಿತ್ನ ರೂಮ್ಮೇಟ್ ವಯಸ್ಸಾದ ಆನೆಟ್ ಎಂಬ ಮಹಿಳೆಯಾಗಿರ್ತಾಳೆ. ಅವಳ ಪರಿಚಯ ನಮಗಾಗುತ್ತದೆ. ಹಾಗೂ ಈ ಆನೆಟ್ ತುಂಬ ಆರೋಗ್ಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾಳೆ ಎಂದು ಜೂಡಿತ್ಗೆ ಗೊತ್ತಾಗುತ್ತದೆ. ಆಗ ಅಲ್ಲಿಗೆ ಮ್ಯಾನರ್ನ ಮ್ಯಾನೇಜರ್ರಾದ ಮೆಸ್ ಬೆನ್ಸನ್ ಬಂದು ಜೂಡಿತ್ನನ್ನು ವೆಲ್ಕಮ್ ಮಾಡಿಕೊಳ್ತಾಳೆ. ಇತ್ತ ತುಂಬ ದುಃಖದಲ್ಲಿದ್ದ ಜಾಶ್ನ ಬಳಿ ಬಂದ ಜೂಡಿತ್ ಅವನಿಗೆ ಹೀಗೆ ಹೇಳ್ತಾಳೆ, ಇಲ್ಲಿ ನಾನಿರುವುದು ಕೆಲ ದಿನಗಳು ಮಾತ್ರ, ಆದಷ್ಟು ಬೇಗ ನಾನು ಬಂದು ಬಿಡುವೆ ಎಂದು ಹೇಳಿ ಅವರನ್ನು ಕಳಿಸಿಕೊಡ್ತಾಳೆ. ಆಗ ಫೋನ್ ಯೂಸ್ ಮಾಡುತ್ತಿದ್ದ ಜೂಡಿತ್ ಬಳಿ ಬಂದ ಎಲಿಜಬೆತ್ ಎಂಬ ನರ್ಸ್ ಇಲ್ಲಿ ಫೋನ್ ಯೂಸ್ ಮಾಡಬಾರದೆಂದು ಅವಳಿಗೆ ಹೇಳಿ ಅದನ್ನು ತೆಗೆದುಕೊಂಡು ಹೊರಟು ಹೋಗ್ತಾಳೆ. ಇತ್ತ ಜಾಶ್ಗೆ ಮನೆಯಲ್ಲಿ ತನ್ನ ಅಜ್ಜಿ ಇಲ್ಲದಿರುವುದರಿಂದ ತುಂಬ ಬೇಜಾರಿನಲ್ಲಿರುತ್ತಾನೆ. ಆಗ ನಮಗೆ ತಿಳಿಯುತ್ತದೆ ಜಾಶ್ ತನ್ನ ಅಜ್ಜಿಯನ್ನು ತುಂಬ ಇಷ್ಟಪಡುತ್ತಾನೆ ಎಂದು. ರಾತ್ರಿ ಸಮಯದಲ್ಲಿ ಕಿರುಚಾಟದ ಶಬ್ದದಿಂದ ಜೂಡಿತ್ ಎಚ್ಚರವಾಗ್ತಾಳೆ. ಎದ್ದು ಹೊರಬಂದು ನೋಡಿದರೆ ವಾರ್ಡ್ ಬಾಯ್ ಆಗಿರುವ ಗ್ಯಾರಿ ಎಮೋಜಿನ್ ಎಂಬ ಮಹಿಳೆಯನ್ನು ಬಲವಂತವಾಗಿ ಅವಳ ರೂಮ್ಗೆ ಎಳೆದುಕೊಂಡು ಹೋಗುತ್ತಿರುತ್ತಾನೆ. ಆಗ ಆಕೆ ಜೂಡಿತ್ನನ್ನು ನೋಡಿ ಹೇಳ್ತಾಳೆ, ಈ ಜಾಗ ಸರಿಯಿಲ್ಲವೆಂದು. ಮರುದಿನ ಲೇಸಲ್ ಜೂಡಿತ್ನನ್ನು ವಾಕ್ಗೆ ಕರೆದುಕೊಂಡು ಹೋಗ್ತಾಳೆ. ಹೋಗುವಾಗ ಜೂಡಿತ್ ಅವಳಿಗೆ, ನಾನು ಡ್ಯಾನ್ಸನ್ನು ಮಿಸ್ ಮಾಡಿಕೊಳ್ಳುತ್ತಿರುವೆ, ಅದಕ್ಕೆ ಕಾರಣ ನನಗೆ ವಯಸ್ಸಾಗುತ್ತಿರುವುದು ಎಂದು ಹೇಳ್ತಾಳೆ. ಹೀಗೆ ಹೋಗುವಾಗ ಅವರಿಗೆ ತಲೆಗಿರದ ರೇವನ್ ಬರ್ಡ್ ಕಾಣುತ್ತದೆ. ಸ್ನೇಹಿತರೆ, ರೇವನ್ ಬರ್ಡ್ ನೋಡಲು ಕಾಗೆಯ ರೀತಿಯೇ ಇರುತ್ತದೆ. ಆದರೆ ಕಾಗೆ ಮತ್ತು ರೇವನ್ ಬರ್ಡ್ ಬೇರೆ ಬೇರೆಯಾಗಿದ್ದು ಸ್ವಲ್ಪ ವ್ಯತ್ಯಾಸವಿರುತ್ತದೆ. ಹೀಗೆ ಮುಂದೆ ಹೋದ ಲೇಸರ್ ಜೂಡಿತ್ಗೆ ತುಂಬ ಸುಂದರವಾಗಿರುವ ಮರವನ್ನು ತೋರಿಸ್ತಾಳೆ. ಅದನ್ನು ನೋಡಿದ ಜೂಡಿತ್ ಈ ಮರ ಹಾಗೂ ಇಲ್ಲಿನ ಜಾಗ ಎಷ್ಟು ಚೆನ್ನಾಗಿ ಇದೆ ಎಂದು ಅಂದುಕೊಳ್ತಾಳೆ. ನಂತರ ಲೇಸರ್ ಜೂಡಿತ್ಗೆ ಮ್ಯಾನರ್ನಲ್ಲಿಯೇ ಇರುವ ಮೂವರನ್ನು ಪರಿಚಯ ಮಾಡಿಸ್ತಾಳೆ. ಅವರ ಹೆಸರು ರೋಲ್ಯಾಂಡ್, ಟ್ರಿಶ್ ಹಾಗೂ ರೂತ್ ಎಂದು. ಹೀಗೆ ಅವರೆಲ್ಲ ಜೂಡಿತ್ಗೆ ತುಂಬ ಒಳ್ಳೆಯ ಸ್ನೇಹಿತರಾಗ್ತಾರೆ. ನಂತರ ಅವರೆಲ್ಲ ಲಂಚ್ ಮಾಡುತ್ತಾ ತಮಾಷೆಯ ಮಾತುಗಳನ್ನಾಡಿ ಕಾಲ ಕಳೆಯುತ್ತಾರೆ. ರಾತ್ರಿ ಸಮಯದಲ್ಲಿ ಆನೆಟ್ ದೆವ್ವವನ್ನು ನೋಡಿ ಕಿರುಚಾಡುವ ಹಾಗೆ ಕಿರುಚಾಡಲು ಶುರು ಮಾಡಿದಾಗ ಅಲ್ಲಿಗೆ ಬಂದ ಗ್ಯಾರಿ ಅವಳನ್ನು ಬೆಡ್ಗೆ ಲಾಕ್ ಮಾಡ್ತಾನೆ. ಆಗ ಜೂಡಿತ್ ಅವಳ ಬಳಿ ಹೋದಾಗ ಆನೆಟ್ ಹೇಳ್ತಾಳೆ, ಅದು ನಮ್ಮನ್ನೇ ನೋಡುತ್ತಿದೆ ಎಂದು. ಆದರೆ ಜೂಡಿತ್ಗೆ ಏನು ಅರ್ಥವಾಗುವುದಿಲ್ಲ. ಹೀಗೆ ಜೂಡಿತ್ ಮಲಗಿರಬೇಕಾದರೆ ಅವಳಿಗೊಂದು ಕನಸು ಬೀಳುತ್ತದೆ. ಅದರಲ್ಲಿ ಜೂಡಿತ್ ಆ ಮರದ ಬಳಿ ಹೋಗಿ ಅದನ್ನು ಮುಟ್ಟುತ್ತಾಳೆ. ಮುಟ್ಟಿದ ಕೂಡಲೇ ಅವಳ ಕೈ ಮರವಂತಾಗಿ ತುಂಬ ಹೆದರಿ ಕನಸಿನಿಂದ ಎಚ್ಚರವಾಗ್ತಾಳೆ. ಎದ್ದ ಅವಳಿಗೆ ಆನೆಟ್ನ ಮುಂದೆ ಇರುವ ಕಪ್ಪು ಆಕಾರದ ಕ್ರಿಯೇಚರ್ನನ್ನು ನೋಡಿ ಹೆದರುತ್ತಾ ಕಿರುಚಿಕೊಳ್ತಾಳೆ. ಆಗ ಅಲ್ಲಿಗೆ ಬಂದ ಎಲಿಜಬೆತ್ ಏನಾಯ್ತೆಂದಾಗ ಜೂಡಿತ್ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ. ಆಗ ಎಲಿಜಬೆತ್ ಬುದ್ಧಿ ಮಾಂದ್ಯತೆ ರೋಗ ಅಂದರೆ ಡಿಮೆನ್ಷಿಯಾ ಬಂದರೆ ಇದೇ ರೀತಿ ಆಗುವುದು ಎಂದು ಹೇಳಿದಾಗ ಕೋಪಗೊಂಡ ಜೂಡಿತ್ ನನಗೆ ಡಿಮೆನ್ಷಿಯಾ ಇಲ್ಲ ಎಂದು ಎಲಿಜಬೆತ್ ಮೇಲೆ ಕೋಪ ಮಾಡಿಕೊಳ್ತಾಳೆ.
ಮರುದಿನ ಮ್ಯಾನರ್ಗೆ ಜಾಷ್ ವಿಸಿಟ್ ಮಾಡ್ತಾನೆ. ನಂತರ ಜೂಡಿತ್ ಜೊತೆ ಸಂತೋಷದ ಸಮಯವನ್ನು ಕಳೆಯುವಾಗ ಜಾಷ್ ಜೂಡಿತ್ನ ಫ್ರೆಂಡ್ಸ್ಗಳನ್ನು ಗಮನಿಸ್ತಾನೆ. ನಂತರ ಅಲ್ಲಿಂದ ಹೊರಡುತ್ತಾನೆ. ರಾತ್ರಿ ಸಮಯದಲ್ಲಿ ಜೂಡಿತ್ ಮಲಗಿರಬೇಕಾದ್ರೆ ಅವಳಿಗೆ ಭಯದಿಂದಲೇ ಎಚ್ಚರವಾಗುತ್ತದೆ. ಆಗ ಜೂಡಿತ್ಗೆ ಆ ಕ್ರಿಯೇಚರ್ ಪುನಃ ಕಂಡು ಅತಿಯಾಗಿ ಕಿರುಚಾಡಲು ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಎಲಿಜಬೆತ್ ಬಂದಾಗ ಅಲ್ಲೇನು ಇರುವುದಿಲ್ಲ. ಆಗ ಎಲಿಜಬೆತ್ ನಿಮಗೆ ಡಿಮೆನ್ಷಿಯಾ ಇರಬೇಕೆಂದು ಪುನಃ ಹೇಳ್ತಾಳೆ. ಅದರಿಂದ ಜೂಡಿತ್ಗೆ ಈ ನರ್ಸಿಂಗ್ ಸೆಂಟರ್ನಲ್ಲಿರಲು ಇಷ್ಟವಾಗುವುದಿಲ್ಲ. ಹಾಗಾಗಿ ಇಲ್ಲಿಂದ ಹೋಗಲು ಜೂಡಿತ್ ಹೊರಗೋಗಲು ಮೇನ್ ಡೋರ್ನ ಬಳಿ ಬರ್ತಾಳೆ. ಆದರೆ ಆ ಡೋರನ್ನು ಪಾಸ್ವರ್ಡ್ನಿಂದ ಲಾಕ್ ಮಾಡಿರುತ್ತಾರೆ. ಆಗ ಅಲ್ಲಿಗೆ ಬಂದ ಮ್ಯಾನೇಜರ್ ಬೆನ್ಸನ್, ರೂಲ್ಸ್ನ ಪ್ರಕಾರ ನಿಮ್ಮ ಮನೆಯವರ ಪರ್ಮಿಷನ್ ಇಲ್ಲದೆ ಇಲ್ಲಿಂದ ಹೋಗುವಂತಿಲ್ಲ ಎಂದು ಹೇಳ್ತಾಳೆ. ನಂತರ ಜೂಡಿತ್ ನಡೆಯುತ್ತಿರುವ ಘಟನೆಯನ್ನೆಲ್ಲ ತನ್ನ ಫ್ರೆಂಡ್ಸ್ಗಳಿಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡುವೆ ಎಂದು ಹೇಳ್ತಾಳೆ. ಅದಕ್ಕೆ ಅವರು ಜೂಡಿತ್ಗೆ ಹೀಗೆ ಹೇಳ್ತಾರೆ, ಜೂಡಿತ್ ನೀನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ನಿನಗೆ ಡಿಮೆನ್ಷಿಯಾ ಇದೆ ಎಂದು ಇವರು ಪ್ರೂವ್ ಮಾಡಿಬಿಡ್ತಾರೆ. ಆಗ ಎಲ್ಲರೂ ನಿನ್ನನ್ನು ಡಿಮೆನ್ಷಿಯಾ ರೋಗ ಇರುವವಳೆ ಎಂದು ಟ್ರೀಟ್ ಮಾಡ್ತಾರೆ. ಹಾಗಾಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುವುದು ಬೇಡವೆಂದು ಹೇಳ್ತಾರೆ. ಅವರ ಮಾತು ಜೂಡಿತ್ಗೂ ಸರಿ ಎನಿಸಿ ಸರಿ ಎಂದು ಹೇಳ್ತಾಳೆ. ಹೀಗೆ ಜೂಡಿತ್ ಡ್ಯಾನ್ಸ್ ಮಾಡಲು ಪ್ರಯತ್ನ ಪಡ್ತಾಳೆ. ಆದರೆ ಅತಿಯಾದ ಕಾಲು ನೋವಿನಿಂದ ಆಗುವುದಿಲ್ಲ. ನಂತರ ಮಲಗಿಕೊಂಡ ಜೂಡಿತ್ಗೆ ಮಧ್ಯರಾತ್ರಿಯಲ್ಲಿ ಪುನಃ ಅದೇ ಭಯಾನಕ ಕ್ರಿಯೇಚರ್ ಕಂಡು ಕಿರುಚಾಡ್ತಾಳೆ. ಆಗ ಅಲ್ಲಿಗೆ ಬಂದ ಎಲಿಜಬೆತ್ ಜೂಡಿತ್ನ ವರ್ತನೆ ಕಂಡು ಅವಳನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾಳೆ. ಆ ಟೆಸ್ಟ್ಗಳನ್ನು ನೋಡಿದ ನಮಗೆ ಜೂಡಿತ್ ಆರೋಗ್ಯವಾಗಿಯೇ ಇದ್ದಾಳೆ ಎಂದು ಅನ್ನಿಸುತ್ತದೆ. ಆದರೆ ಜೂಡಿತ್ನ ಮಗಳಾದ ಬಾರ್ಬರಾಳನ್ನು ಕರೆಸಿದ ಡಾಕ್ಟರ್ ಜೂಡಿತ್ಗೆ ಡಿಮೆನ್ಷಿಯಾ ಇದೆ ಎಂದು ಹೇಳ್ತಾರೆ. ಆಗ ನಮಗೆ ಇಲ್ಲಿ ಬೇರೆ ಏನೋ ನಡೆಯುತ್ತಿದೆ ಎಂದು ಅನ್ನಿಸುತ್ತದೆ. ಆಗ ಜೂಡಿತ್ ಬಾರ್ಬರಾಗೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಕೇಳಿಕೊಳ್ತಾಳೆ. ಆದರೆ ಡಾಕ್ಟರ್ ಜೂಡಿತ್ಗೆ ಡಿಮೆನ್ಷಿಯಾ ಇರುವ ವಿಷಯ ಹೇಳಿರುವುದರಿಂದ ಟ್ರೀಟ್ಮೆಂಟ್ಗಾಗಿ ಜೂಡಿತ್ನನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾಳೆ. ಆಗ ಜೂಡಿತ್ ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಜಾಷ್ನ ಬಳಿ ಕೇಳಿಕೊಳ್ತಾಳೆ. ಆದರೆ ಅವಳಿಗೆ ಸಹಾಯ ಮಾಡಲಾಗದ ಜಾಷ್ ಮತ್ತೊಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಅದೇನೆಂದರೆ ಮ್ಯಾನರ್ನ ಮೇನ್ ಡೋರ್ ಪಾಸ್ವರ್ಡನ್ನು ಅವಳ ಕೈನ ಮೇಲೆ ಬರೆಯುತ್ತಾನೆ. ಅದರಿಂದ ಜೂಡಿತ್ಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ನಂತರ ಜೂಡಿತ್ ಟ್ರಿಶ್ ಹಾಗೂ ರೂತ್ ಇರುವ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅವರಿಬ್ಬರು ಸ್ಮೋಕ್ ಮಾಡುತ್ತಿರುತ್ತಾರೆ. ಆಗ ಜೂಡಿತ್ ಸ್ಮೋಕ್ ಮಾಡಬೇಡಿ, ಈ ವಯಸ್ಸಿನಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದಾಗ ಇವಳ ಮಾತಿಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆಗ ಜೂಡಿತ್ಗೆ ಯಂಗ್ ಏಜ್ನವರು ಹಾಕಿಕೊಳ್ಳುವ ಡ್ರೆಸ್ಗಳು ಕಾಣುತ್ತವೆ, ಇದನ್ನು ನಾವೇ ಯೂಸ್ ಮಾಡುವುದು ಎಂದು ಅವರು ಹೇಳಿದಾಗ ಜೂಡಿತ್ ಶಾಕ್ ಆಗ್ತಾಳೆ. ರಾತ್ರಿ ಸಮಯದಲ್ಲಿ ಜೂಡಿತ್ ಬಳಿ ಬಂದ ಆನೆಟ್ ಅವಳಿಗೆ ಗಾಬರಿಯಿಂದ ಹೀಗೆ ಹೇಳ್ತಾಳೆ, ನಾವೆಲ್ಲರೂ ಬಲಿಪಶುವಾಗಿ ಮಾರ್ಕ್ ಆಗಿರುವವರು, ಅದರಿಂದ ನಾವು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ, ನೀನೇ ಅದನ್ನು ಹುಡುಕಬೇಕು ಎಂದು ಹೇಳಿ ಲಿಸ್ಟ್ ಇರುವ ಒಂದು ಪೇಪರ್ ಕೊಟ್ಟು ಆನೆಟ್ ಅಲ್ಲಿಯೇ ಸತ್ತು ಹೋಗ್ತಾಳೆ. ಆಗ ಗಾಬರಿಗೊಂಡ ಜೂಡಿತ್ ಆನೆಟ್ನ ಬೆಡ್ನ ಬಳಿ ಹೋಗಿ ಹುಡುಕಾಡ್ತಾಳೆ. ಆಗ ಅವಳಿಗೆ ರೇವನ್ ಬರ್ಡ್ನ ಕಟ್ಟಾಗಿರುವ ತಲೆ ಸಿಗುತ್ತದೆ. ಆಗ ಅತಿಯಾಗಿ ಗಾಬರಿಯಾದ ಜೂಡಿತ್ ತನ್ನ ಬೆಡ್ಡನ್ನು ಚೆಕ್ ಮಾಡಿದಾಗ ಅದೇ ರೀತಿಯ ಪಕ್ಷಿಯ ತಲೆಯ ಮಾಟದ ವಸ್ತುಗಳು ಕಂಡು ತುಂಬ ಹೆದರಿ ಜೂಡಿತ್ ಆ ಮ್ಯಾನರ್ನಿಂದಲೇ ಹೊರಬರ್ತಾಳೆ. ನಂತರ ಆ ಮರವಿರುವ ದಾರಿಯ ಬಳಿ ಹೋಗುವಾಗ ಅವಳ ಎದುರಿಗೆ ಮೂವರು ಯಂಗ್ ಏಜ್ನವರು ಬರ್ತಾರೆ. ಆಗ ಜೂಡಿತ್ ಅವರಿಗೆ ಕಾಣದಂತೆ ಮರೆಯಾಗಿ ಕೂತು ಅವರೋದ ಮೇಲೆ ಆ ಜಾಗದಿಂದ ದೂರ ಬರ್ತಾಳೆ. ಹೀಗೆ ಮರುದಿನ ರೋಡ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಜೂಡಿತ್ನನ್ನು ಬಾರ್ಬರಾ ಹಾಗೂ ಜಾಷ್ ನೋಡಿ ಅವಳನ್ನು ಮ್ಯಾನರ್ನ ಸಮೀಪವೇ ಇದ್ದ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗ್ತಾರೆ. ಆಗ ಬಾರ್ಬರಾ ಮ್ಯಾನರ್ನವರಿಗೆ ಕಾಲ್ ಮಾಡಲು ಹೋದಾಗ ಜಾಷ್ಗೆ ಜೂಡಿತ್ ಗಾಬರಿಯಿಂದ ಹೀಗೆ ಹೇಳ್ತಾಳೆ, ಮ್ಯಾನರ್ನಲ್ಲಿ ನನ್ನನ್ನು ಯಾರು ಕೊಲ್ಲಲು ಪ್ರಯತ್ನ ಪಡುತ್ತಿದ್ದಾರೆ, ಈ ಲಿಸ್ಟನ್ನು ಆನೆಟ್ ಎಂಬ ಪೇಷಂಟ್ ನನಗೆ ಕೊಟ್ಟಳು, ಈ ಲಿಸ್ಟ್ನಲ್ಲಿರುವವರೆಲ್ಲ ಸತ್ತು ಹೋಗಿದ್ದಾರೆ, ಲಿಸ್ಟ್ ಕೊಟ್ಟ ಆನೆಟ್ ಕೂಡ ಸತ್ತು ಹೋದಳು, ಈಗ ಈ ಲಿಸ್ಟ್ನಲ್ಲಿ ನನ್ನ ಹೆಸರು ಹಾಗೂ ಎಮೋಜಿನ್ ಎಂಬ ಹೆಸರಿದೆ, ಮೊದಲು ಎಮೋಜಿನ್ ಎಂಬ ಹೆಸರಿನವಳ ಸಾವಾಗಿ ನಂತರ ನನ್ನ ಸಾವಾಗುತ್ತದೆ ಎಂದು ಆ ಲಿಸ್ಟನ್ನು ಅವನಿಗೆ ಕೊಟ್ಟು ಜಾಷ್ ನೀನು ನನಗೆ ಸಹಾಯ ಮಾಡಬೇಕು ಎಂದು ಕೇಳಿಕೊಳ್ತಾಳೆ. ಆದರೆ ಜಾಷ್ ಅವಳ ಮಾತನ್ನು ನಂಬುವುದಿಲ್ಲ. ಆಗ ತುಂಬ ಬೇಜಾರಾದ ಜೂಡಿತ್ ವಾಶ್ರೂಮ್ಗೆ ಹೋಗಲು ನೋಡಿದಾಗ ಅಲ್ಲಿಯೇ ಇದ್ದ ಒಂದು ಫೋಟೋವನ್ನು ನೋಡಿ ತುಂಬ ಶಾಕ್ ಆಗ್ತಾಳೆ.
ಅವಳು ಶಾಕ್ ಆಗುತ್ತಿರುವುದು ಜಾಶ್ ಗಮನಿಸಿ ಯಾವುದ ಫೋಟೋ ಎಂದು ನೋಡಲು ಹೋಗುವಾಗ ಅಲ್ಲಿಗೆ ಬಂದ ಮ್ಯಾನರ್ನ ಸ್ಟಾಫ್ಸ್ ಜೂಡಿತ್ನನ್ನು ಎಳೆದುಕೊಂಡು ಹೋಗಿಬಿಡ್ತಾರೆ. ಈ ಸಮಯದಲ್ಲಿ ಜಾಶ್ಗೂ ಕೂಡ ಆ ಫೋಟೋ ಯಾವುದು ಎಂದು ನೋಡಲು ಆಗುವುದಿಲ್ಲ. ಹೀಗೆ ಮ್ಯಾನರ್ನಲ್ಲಿದ್ದ ಜೂಡಿತ್ ಸಮಯ ನೋಡಿಕೊಂಡು ಮ್ಯಾನೇಜರ್ನ ಆಫೀಸ್ ರೂಮ್ಗೆ ಹೋಗ್ತಾಳೆ. ಹೋಗಿ ಅಲ್ಲಿರುವ ಸ್ಟಾಫ್ ಹಾಗೂ ಪೇಷಂಟ್ಗಳ ಲಿಸ್ಟ್ಗಳನ್ನು ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ತಿಳಿಯುವ ಶಾಕಿಂಗ್ ಸತ್ಯವೇನೆಂದರೆ ರೋಲ್ಯಾಂಡ್ನ ಮಗಳು ಮ್ಯಾನೇಜರ್ ಬೆನ್ಸನ್, ರೂತ್ನ ಮಗಳು ನರ್ಸ್ ಎಲಿಜಬೆತ್, ಟ್ರಿಶ್ನ ಮಗ ವಾರ್ಡ್ ಬಾಯ್ ಆಗಿರುವ ಗ್ಯಾರಿ ಎಂದು. ಆಗ ಜೂಡಿತ್ ಈ ಮ್ಯಾನರ್ನಲ್ಲಿ ಇವರೆಲ್ಲ ಏನು ನಡೆಸುತ್ತಿದ್ದಾರೆ ಎಂದು ಡಿಮೆನ್ಷಿಯಾದ ಒರಿಜಿನಲ್ ಸ್ಕ್ಯಾನ್ಗಳನ್ನೆಲ್ಲ ಚೆಕ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತದೆ ಇಲ್ಲಿರುವ ಯಾರಿಗೂ ಡಿಮೆನ್ಷಿಯಾ ಕಾಯಿಲೆ ಇಲ್ಲ ಎಂದು. ಆಗ ಜೂಡಿತ್ ಆ ಸ್ಕ್ಯಾನ್ ಅಂಡ್ ಫೈಲ್ಸ್ಗಳನ್ನೆಲ್ಲ ತನ್ನ ರೂಮ್ಗೆ ತೆಗೆದುಕೊಂಡು ಹೋಗ್ತಾಳೆ. ಹಾಗೆ ತೆಗೆದಿಟ್ಟಿದ್ದ ತನ್ನ ಫೋನನ್ನು ಹುಡುಕಿ ತೆಗೆದುಕೊಂಡು ಜಾಶ್ಗೆ ಇಲ್ಲಿಗೆ ಬೇಗ ಬರಲು ವಾಯ್ಸ್ ಮೆಸೇಜ್ ಮಾಡ್ತಾಳೆ. ಆಗ ಜಾಶ್ ಮ್ಯಾನರ್ಗೆ ಬಂದಾಗ ಜೂಡಿತ್ ಆ ಫೈಲ್ಗಳನ್ನು ತೋರಿಸಲು ನೋಡ್ತಾಳೆ. ಆದರೆ ಆ ಸ್ಕ್ಯಾನ್ ಫೈಲ್ಗಳೆಲ್ಲ ಮಾಯವಾಗಿ ಬಿಟ್ಟಿರುತ್ತವೆ. ಆಗ ಜಾಶ್ ಡಿಮೆನ್ಷಿಯಾ ಕಾಯಿಲೆಯಿಂದ ನೀವೇ ರೀತಿ ಆಡುತ್ತಿದ್ದೀರಿ, ರೆಸ್ಟ್ ಮಾಡಿ ಎಂದು ಹೇಳಿ ಜಾಶ್ ಅಲ್ಲಿಂದ ಹೊರಬರ್ತಾನೆ. ಅದರಿಂದ ಜೂಡಿತ್ಗೆ ತುಂಬ ಹರ್ಟ್ ಆಗುತ್ತದೆ. ಇತ್ತ ಹೊರಡುತ್ತಿದ್ದ ಜಾಶ್ ಇಮೋಜಿನ್ ಎಂಬ ಹೆಸರಿನ ಡೆಡ್ ಬಾಡಿಯನ್ನು ನರ್ಸ್ ಎಳೆದುಕೊಂಡು ಹೋಗುತ್ತಿರುವುದನ್ನು ಗಮನಿಸ್ತಾನೆ. ಇತ್ತ ಜೂಡಿತ್ ಮಲಗಿರಬೇಕಾದರೆ ಮಧ್ಯರಾತ್ರಿಯಲ್ಲಿ ಆ ಕ್ರಿಯೇಚರ್ ಪುನಃ ಅವಳ ಬಳಿ ಬಂದು ಅವಳಿಗೆ ಅತಿಯಾಗಿ ಹೆದರಿಸುತ್ತದೆ. ಆ ಕ್ರಿಯೇಚರ್ ನೋಡಲು ಮರದ ರೀತಿ ಇರುವುದು ನಮಗೆ ಕಾಣುತ್ತದೆ. ಮರುದಿನ ಜಾಶ್ ಜೂಡಿತ್ ಕೊಟ್ಟಿದ್ದ ಲಿಸ್ಟ್ ಲೆಟರ್ ಅನ್ನು ನೋಡುತ್ತಾನೆ. ಅದರಲ್ಲಿ ಇಮೋಜಿನ್ ಎಂಬ ಹೆಸರು ಬರೆದಿರುತ್ತದೆ. ಆಗ ಅವನಿಗೆ ಇಮೋಜಿನ್ ಎಂಬ ಹೆಸರಿನ ಒಂದು ಡೆಡ್ ಬಾಡಿಯನ್ನು ನರ್ಸ್ ಎಳೆದುಕೊಂಡು ಹೋಗುತ್ತಿರುವುದು ನೆನಪಿಗೆ ಬಂದು ಜೂಡಿತ್ ಹೇಳುತ್ತಿರುವ ಮಾತಿನಲ್ಲಿ ಸತ್ಯ ಇದೆ ಎಂದು ನೇರವಾಗಿ ಆ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಹೋಗಿ ಜೂಡಿತ್ ನೋಡುತ್ತಿದ್ದ ಆ ಫೋಟೋವನ್ನು ಚೆಕ್ ಮಾಡ್ತಾನೆ. ಅದರಲ್ಲಿ 1986 ಕಾಲದಲ್ಲಿ ಕ್ಲಿಕ್ ಮಾಡಿರುವ ರೋಲ್ಯಾಂಡ್, ರೂತ್ ಹಾಗೂ ಟ್ರಿಶ್ ಇರುವ ಹಳೆಯ ಫೋಟೋ ಕಾಣುತ್ತದೆ. ಇತ್ತ ಜೂಡಿತ್ ನನ್ನ ಸಾವು ಖಂಡಿತ ಎಂದು ಅಧಿಕ ಪ್ರಮಾಣದ ಮಾತ್ರೆಗಳನ್ನು ನುಂಗಿ ಸೂಸೈಡ್ ಮಾಡಿಕೊಳ್ಳಲು ಪ್ರಯತ್ನ ಪಡುವಾಗ ಅಲ್ಲಿಗೆ ಜಾಶ್ ಬರ್ತಾನೆ. ಬಂದ ಅವನು ತನ್ನ ಅಜ್ಜಿಗೆ ಹೀಗೆ ಹೇಳ್ತಾನೆ, ನೀವೇಳುತ್ತಿದ್ದ ಮಾತು ಸತ್ಯ, ಈ ಮ್ಯಾನರ್ನಲ್ಲಿ ಏನೋ ನಡೆಯುತ್ತಿದೆ, ನಿಮ್ಮ ಫ್ರೆಂಡ್ಸ್ಗಳಾಗಿರುವ ವಯಸ್ಸಾದ ಮೂವರು ಏನೋ ನಡೆಸುತ್ತಿದ್ದಾರೆ. ನನಗನ್ನಿಸುವ ಹಾಗೆ ಅವರು ಯಾವುದೋ ರಿಚುವಲ್ ಅನ್ನು ಮಾಡುತ್ತಾ ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗಾಗಿಯೇ ಅವರು 1986 ಇದ್ದ ಹಾಗೆಯೇ ಇದ್ದಾರೆ. ಅವರೇನು ಮಾಡುತ್ತಿದ್ದಾರೆ ಎಂದು ನಾವು ತಿಳಿದುಕೊಂಡರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ ಎಂದು ಹೇಳ್ತಾನೆ. ಆಗ ಅವರಿಬ್ಬರು ರೋಲ್ಯಾಂಡ್ನ ರೂಮ್ಗೆ ಹೋಗ್ತಾರೆ. ಹೋಗಿ ಏನಾದರೂ ಕ್ಲೂ ಸಿಗಬಹುದೆಂದು ಅವನ ರೂಮನ್ನು ಚೆಕ್ ಮಾಡಿದಾಗ ಜೂಡಿತ್ಗೆ ತನ್ನ ರೂಮ್ನಲ್ಲಿ ಮಾಯವಾಗಿದ್ದ ಫೈಲ್ಸ್ ಆ್ಯಂಡ್ ಸ್ಕ್ಯಾನ್ಗಳೆಲ್ಲ ಅಲ್ಲಿ ಸಿಗುತ್ತವೆ. ಹಾಗೆಯೇ ಜೂಡಿತ್ಗೆ ತನ್ನ ತಲೆಯ ಕೂದಲು ಒಂದು ಬಾಕ್ಸ್ನಲ್ಲಿ ಕಂಡು ಕೂಡಲೇ ಆ ಕೂದಲನ್ನು ತೆಗೆದುಕೊಳ್ತಾಳೆ. ಬದಲಿಗೆ ಅಲ್ಲಿಗೆ ರೋಲ್ಯಾಂಡ್ನ ಏರ್ ಕೋಮ್ನಲ್ಲಿದ್ದ ಕೂದಲನ್ನು ಅದಕ್ಕೆ ಹಾಕಿ ಎಕ್ಸ್ಚೇಂಜ್ ಮಾಡುವಾಗ ಅಲ್ಲಿಗೆ ರೋಲ್ಯಾಂಡ್ ಬರ್ತಾನೆ. ಬಂದ ಆತನನ್ನು ಗಮನಿಸಿದ ಅವರು ಬೆಡ್ನ ಕೆಳಗೆ ಹೈಡಾದಾಗ ಅಲ್ಲಿಗೆ ಬಂದ ರೋಲ್ಯಾಂಡ್ ಆ ಕೂದಲನ್ನು ಎತ್ತಿಕೊಂಡು ಕಿಟಕಿಯ ಬಳಿ ಹೋಗ್ತಾನೆ. ಆಗ ಅವರು ಆ ಕಿಟಕಿಯ ಬಳಿ ಹೋದಾಗ ರೋಲ್ಯಾಂಡ್ ಅಸಾಧ್ಯವೆಂಬಂತೆ ಹಿಮ್ಮುಖವಾಗಿ ಆ ಬಿಲ್ಡಿಂಗ್ನಿಂದ ಇಳಿಯುತ್ತಿರುವುದನ್ನು ನೋಡಿ ತುಂಬ ಶಾಕ್ ಆಗ್ತಾರೆ. ನಂತರ ಅವರಿಬ್ಬರು ಅವನನ್ನು ಫಾಲೋ ಮಾಡಿಕೊಂಡು ಫಾರೆಸ್ಟ್ನ ಬಳಿ ಇರುವ ಆ ಮರದ ಕಡೆ ಹೋಗುತ್ತಾ ಜೂಡಿತ್ ಜಾಶ್ಗೆ ಹೀಗೆ ಹೇಳ್ತಾಳೆ, ನಾವು ಹೋಗುತ್ತಿರುವ ಜಾಗದಲ್ಲಿ ನಮಗೇನಾದರೂ ಅಪಾಯ ಎದುರಾದರೆ ನೀನು ಅಲ್ಲಿಂದ ಓಡಿ ಹೋಗಬೇಕು ಎಂದು ಹೇಳ್ತಾಳೆ. ಅದಕ್ಕೆ ಜಾಶ್ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿದಾಗ ಜೂಡಿತ್ ಅವನನ್ನು ಪ್ರೀತಿಯಿಂದ ತಬ್ಬಿಕೊಳ್ತಾಳೆ. ಹೀಗೆ ಆ ಮರದ ಬಳಿ ಅವರು ಹೋದಾಗ ಅವರಿಗೆ ರೋಲ್ಯಾಂಡ್, ಟ್ರಿಶ್ ಹಾಗೂ ರೋತ್ ಆ ಮರದ ಮುಂದೆ ಬೆಂಕಿ ಹಾಕಿಕೊಂಡು ಫಾರೆಸ್ಟ್ ಗಾಡ್ ಎಂದು ಕೂಗುತ್ತಾ ಒಂದು ರಿಚುವಲ್ ಅನ್ನು ಮಾಡುತ್ತಿರುತ್ತಾರೆ. ಆಗ ರೋಲ್ಯಾಂಡ್ ರೇವನ್ ಬರ್ಡ್ನ ತಲೆ ಕತ್ತರಿಸಿ ಬೆಂಕಿಗೆ ಹಾಕಿ ನಂತರ ಆ ಕೂದಲನ್ನು ತೆಗೆದುಕೊಳ್ತಾನೆ. ಆಗ ರೋಲ್ಯಾಂಡ್ ಇದು ಜೂಡಿತ್ನ ಕೂದಲು ಎಂದು ಕೂಗಿ ಹೇಳಿ ಅದನ್ನು ಬೆಂಕಿಗೆ ಹಾಕಬೇಕೆನ್ನುವಾಗ
ಅಲ್ಲಿಗೆ ಓಡಿ ಹೋದ ಜಾಶ್ ಅವನನ್ನು ತಡೆಯುತ್ತಾನೆ. ಆಗ ಅವರು ಜೂಡಿತ್ ಹಾಗೂ ಜಾಶ್ ನನ್ನು ಲಾಕ್ ಮಾಡಿಕೊಂಡು ಅವರಿಗೆ ನಗುತ್ತಾ ಹೀಗೆ ಹೇಳ್ತಾರೆ, ನಾವು ಹಲವಾರು ವರ್ಷಗಳಿಂದ ಈ ರಿಚುವಲ್ ಅನ್ನು ಮಾಡುತ್ತಾ ಬಂದಿದ್ದೇವೆ. ಸಾಯುವ ಸ್ಟೇಜ್ನಲ್ಲಿರುವ ಜನರ ಆತ್ಮವನ್ನು ಫಾರೆಸ್ಟ್ ಗಾರ್ಡ್ಗೆ ಕೊಡುವ ಸಹಾಯ ಮಾಡಿ ಬದಲಿಗೆ ರಿವಾರ್ಡ್ ಅನ್ನು ಪಡೆಯುತ್ತೇವೆ. ಆ ರಿವಾರ್ಡ್ ಯಂಗ್ ಏಜ್ ಹಾಗೂ ದೀರ್ಘಕಾಲದ ಆಯಸ್ಸು ಎಂದು ಹೇಳ್ತಾನೆ. ಆಗ ನಮಗೆ ತಿಳಿಯುತ್ತದೆ ಜೂಡಿತ್ ಆ ದಿನ ನೋಡಿದ ಯಂಗ್ ಏಜ್ನ ಮೂವರು ಇವರೇ ಎಂದು. ಆಗ ರೋಲೆಂಡ್ ಆ ಕೂದಲನ್ನು ಬೆಂಕಿಗೆ ಹಾಕ್ತಾನೆ. ಆಗ ಆ ಮರದಿಂದ ಬಂದ ಟ್ರೀ ಕ್ರಿಯೇಚರ್ ಮೊದಲು ಜೂಡಿತ್ನ ಬಳಿ ಹೋಗುತ್ತದೆ, ಆದರೆ ಅವಳನ್ನು ಕೊಲ್ಲದೆ ರೋಲೆಂಡ್ನ ಬಳಿ ಹೋದಾಗ ಜೂಡಿತ್ ಹೇಳ್ತಾಳೆ, ನೀನು ಬೆಂಕಿಗೆ ಹಾಕಿದ ಕೂದಲು ನನ್ನದಲ್ಲ ನಿನ್ನದು ಎಂದು. ಈ ವಿಷಯ ರೋಲೆಂಡ್ಗೆ ತಿಳಿಯುತ್ತಿದ್ದಂತೆ ಆ ಕ್ರಿಯೇಚರ್ ರೋಲೆಂಡ್ನನ್ನು ಕೊಂದು ಅವನ ಆತ್ಮವನ್ನು ಕಲೆಕ್ಟ್ ಮಾಡಿಕೊಂಡು ಪುನಃ ಆ ಮರಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ. ಆಗ ಜೂಡಿತ್ ಆ ಮರವನ್ನೇ ಸುಡಲು ಹೋದಾಗ ಅವಳನ್ನು ತಡೆದ ರೂತ್ ಮತ್ತು ಟ್ರೇಶ್ ಅವಳಿಗೆ ತಮ್ಮ ಜೊತೆ ಜಾಯಿನ್ ಆಗಲು ಹೇಳ್ತಾರೆ, ನೀನು ನಮ್ಮ ಜೊತೆ ಜಾಯಿನ್ ಆದರೆ ನಿನಗೆ ಸಾವೇ ಇರುವುದಿಲ್ಲ, ನೀನು ಹುಡುಗಿಯಾಗಬಹುದು, ನೀನು ಪುನಃ ಡ್ಯಾನ್ಸ್ ಆಡಬಹುದು ಎಂದು ಕೆಲವು ಮಾತುಗಳನ್ನು ಹೇಳಿ ಅವಳನ್ನು ಒಪ್ಪಿಸಿ ಬಿಡ್ತಾರೆ. ಆಗ ಉಳಿದಿದ್ದ ಜಾಶ್ ಕೂಡ ಆ ರಿಚುವಲ್ ಅನ್ನು ಕಂಟಿನ್ಯೂ ಮಾಡಲು ಒಪ್ಪಿದಾಗ ಅವರಿಬ್ಬರ ಮೇಲೆ ಆ ರಿಚುವಲ್ನ ಸಿಂಬಲ್ ಮೂಡುತ್ತದೆ. ಆಗ ಸೀನ್ ಚೇಂಜ್ ಆಗಿ ಸ್ಟಾಪ್ ಆಗಿದ್ದ ಬರ್ತ್ಡೇಯನ್ನು ಪುನಃ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿರುವ ಜೂಡಿತ್ನನ್ನು ನೋಡ್ತೀವಿ. ಆಗ ನಮಗೆ ಅದೇ ಮ್ಯಾನರ್ಗೆ ವರ್ಕರ್ ಆಗಿ ಬರುತ್ತಿರುವ ಜಾಶ್ ಕಾಣ್ತಾನೆ. ಆಗ ಮೂವಿಯ ಕ್ರೆಡಿಟ್ ಸೀನ್ನಲ್ಲಿ ಯಂಗ್ ಫಾರ್ಮ್ನಲ್ಲಿರುವ ಜೂಡಿತ್ ಆ ಮರದ ಮುಂದೆ ಡ್ಯಾನ್ಸ್ ಆಡುತ್ತಿರುವುದು ನಮಗೆ ಕಾಣುತ್ತದೆ. ಅಲ್ಲಿಗೆ ದಿ ಮ್ಯಾನರ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಇದರಲ್ಲಿ ಫಾರೆಸ್ಟ್ ಗಾಡ್ ಎಂದು ಕರೆಯುವ ಈ ಕ್ರಿಯೇಚರ್ ಅನ್ನು ನಾವು ಡೀಮನ್ ಎಂದು ಪರಿಗಣಿಸಬಹುದು. ಹೇಗೆಂದರೆ ಸೌಲ್ಗಳನ್ನು ಅಂದರೆ ಆತ್ಮಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲು ಪ್ರಯತ್ನ ಪಡುವುದು ಫಾರೆಸ್ಟ್ ಗಾಡ್ ಆಗಲು ಸಾಧ್ಯವೇ ಇಲ್ಲ, ಅದೊಂದು ಡೀಮನ್ನಿ ಎಂದು ಈ ಪಾಯಿಂಟ್ನಿಂದ ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯವೇನೆಂದರೆ ಈ ರಿಚುವಲ್ ಮಾಡುವವರು ಯಾವಾಗಲೂ ಯಂಗ್ ಏಜ್ ಆಗಿಯೇ ಇರುವುದಿಲ್ಲ. ಯಾವಾಗ ಅವರು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ವಸ್ತುವನ್ನು ಬೆಂಕಿಗೆ ಹಾಕಿ ರಿಚುವಲ್ ಮಾಡಿ ಡೀಮನ್ಗೆ ಆ ವ್ಯಕ್ತಿಯನ್ನು ಮಾರ್ಕ್ ಮಾಡಿ ಕೊಡುತ್ತಾರೋ ಆ ದಿನದ ರಾತ್ರಿ ಮಾತ್ರ ಅವರು ಯಂಗ್ ಏಜ್ನಂತಿರುತ್ತಾರೆ ಹಾಗೂ ದೀರ್ಘಕಾಲದ ಆಯಸ್ಸು ಅವರಿಗಿರುತ್ತದೆ. ಸ್ನೇಹಿತರೆ, ಈ ಮೂವಿ ಫಸ್ಟ್ನಿಂದ ಕ್ಲೈಮ್ಯಾಕ್ಸ್ನವರೆಗೂ ತುಂಬ ಚೆನ್ನಾಗಿ ಹೋಗುತ್ತದೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಮೂವಿಯ ಮೇನ್ ಕ್ಯಾರೆಕ್ಟರೇ ತನ್ನ ಸ್ವಾರ್ಥಕ್ಕಾಗಿ ಅವರ ಜೊತೆ ಸೇರಿ ರಿಚುವಲ್ ಅನ್ನು ಕಂಟಿನ್ಯೂ ಮಾಡಲು ಶುರು ಮಾಡಿದ್ದು ನನಗೇನು ಸರಿ ಅನಿಸಲಿಲ್ಲ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟ್ರಿ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.